ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಕನ್ನಡ ಚಾನಲ್ಗೆ ಸ್ವಾಗತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ಸಾಫ್ಟಾಗಿ ಪಡ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಒಂದು ಕಪ್ ಉದ್ದಿನಬೇಳೆ ಹಾಕಿ, ಅದನ್ನ ಮೂರಷ್ಟು ನೀರು ಹಾಕಿ ಮುಚ್ಚಡ ಮುಚ್ಚಿಬಿಟ್ಟು ಇಡಿ. ಇನ್ನೊಂದು ಪಾತ್ರೆಗೆ ಮೂರು ಕಪ್ ಅಕ್ಕಿ ತಗೊಳ್ಳಿ. ಒಂದು ಕಪ್ ಉದ್ದಿನಬೇಳೆಗೆ ಮೂರು ಕಪ್ ಅಕ್ಕಿ ತಗೋಬೇಕು. ಒಂದು ಅರ್ಧ ಕಪ್ ಕಡಲೆಬೇಳೆ ಹಾಕಿ, ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕಿ, ಅದರ ಮೂರಷ್ಟು ನೀರು ಹಾಕಿಬಿಟ್ಟು ಒಂದು 5 ಗಂಟೆಗಳ ಕಾಲ ಎರಡನ್ನೂ ನೆನೆ ಹಾಕ್ಬಿಡಿ. ಇನ್ನೊಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿ, ನೀರು ಹಾಕಿ ಇದು 1 ಗಂಟೆ ನೆನೆದ್ರೆ ಸಾಕು. 5 ಗಂಟೆಗಳ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಉದ್ದಿನಬೇಳೆ ತಗೊಳ್ಳಿ. ನೀರೆಲ್ಲ ತೆಗೆದುಬಿಟ್ಟು ಉದ್ದಿನಬೇಳೆ ತಗೋಬೇಕು. ನೆನೆಸಿಟ್ಟಿರೋ ಅವಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಅಕ್ಕಿ, ಕಡಲೆಬೇಳೆ ಮತ್ತು ಮೆಂತ್ಯನ ಹಾಕಿ ಬೇಕಾದಷ್ಟು ನೀರು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ್ಮೇಲೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಬಿಸಿನೀರನ್ನ ಮೇಲೆ ಈ ಥರ ಹಾಕಿ, ಇದರಿಂದ ಚಳಿಗಾಲದಲ್ಲೂ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನೀರು ಹಾಕಿದ್ಮೇಲೆ ಸ್ಪೂನಿಂದ ಮಿಕ್ಸ್ ಮಾಡಬೇಡಿ, ಹಾಗೆ ಬಿಡಿ. ಮುಚ್ಚಳ ಮುಚ್ಚಿ 12-15 ಗಂಟೆಗಳ ಕಾಲ ಹಾಗೆ ಬಿಡಿ. ನೋಡಿ, 12 ಗಂಟೆ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದಷ್ಟು ಇನ್ನೊಂದು ಪಾತ್ರೆಗೆ ತಗೊಳ್ಳಿ. ಅದಕ್ಕೆ 1 ಕಾಲು ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಪಡ್ ಮಾಡೋ ಪಾತ್ರೆನ ಇಟ್ಬಿಟ್ಟು ಅದನ್ನು ಬಿಸಿ ಮಾಡಿ ಒಂದು ಫ್ಯೂ ಡ್ರಾಪ್ಸ್ ಎಣ್ಣೆ ಹಾಕಿ ಈ ಥರ ನಿಧಾನವಾಗಿ ಹಿಟ್ಟು ಹಾಕಿ ಉರಿನ ಮೀಡಿಯಮಲ್ಲಿ ಇಟ್ಟು ಅಥವಾ ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಹಾಗೆ ಬಿಡಿ. 5 ನಿಮಿಷ ಆದಮೇಲೆ ಪಡ್ಡನ್ನು ಟರ್ನ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸಿ. ಐದು ನಿಮಿಷ ಆಗಿದೆ. ಈಗ ಪಡ್ಡನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡಿ. ಈಗ ಪಡ್ಡು ರೆಡಿಯಾಗಿದೆ. ಇದನ್ನು ಕೋಕೋನಟ್ ಚಟ್ನಿ ಜೊತೆ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.